ಆನೇಕಲ್ ತಾಲೂಕಿನ ಮಾಯಸುಂದರ ಗ್ರಾಮದ ಸಮೀಪದಲ್ಲಿರುವ ಶ್ರೀ ಶನೇಶ್ವರ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಮತ್ತು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ನವಗ್ರಹ ಶ್ರೀ ಶನೇಶ್ವರ ಶಾಂತಿ ಹೋಮ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮಾತೃಶ್ರೀ ಯತೀಶ್ವರಿ ರಾಮ ಪ್ರಿಯಾಂಬರವರು ಆಶೀರ್ವಚನ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಎಂ ಸೀನಪ್ಪ, ಶನೇಶ್ವರ ದೇವಸ್ಥಾನದ ಮೇಲ್ವಿಚಾರಕರಾದ ಬಿಳ್ಳಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಪ್ರವೀಣ್ ಗೌಡ, ಪಿಎಸ್ಐ ರಾಮಪ್ಪ, ಜಯಭಾರತಿ ಶಾಲೆಯ ಮಾಜಿ ನಿರ್ದೇಶಕರಾದ ಮಾಯಸಂದ್ರ ಗೋಪಾಲ್, ಮಾಯಸಂದ್ರ ವಲಯದ ಮೇಲ್ವಿಚಾರಕರಾದ ಎಸ್ ಪದ್ಮ ಮತ್ತು ಸೇವಾ ಪ್ರತಿನಿಧಿಗಳು, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದವರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು. ತಾಲೂಕಲ್ಲಿದ್ದೇವೆ. ಅದು ಬಹಳ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ, ಮಾಯಸಂದ್ರ ಗ್ರಾಮ ಪಂಚಾಯತ್ ಮಾಯಸಂದ್ರ, ವಿಶೇಷವಾದಂತಹ ಕಾರ್ಯಕ್ರಮ ನವಗ್ರಹ ಶ್ರೀ ಶನೀಶ್ವರ ಶಾಂತಿ ಹೋಮ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ. ಬಹಳ ಹೆಮ್ಮೆ ಆಗತ್ತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಪೂಜ್ಯರ ಆಶೀರ್ವಾದ ಮಾರ್ಗದರ್ಶನದಲ್ಲಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಅನ್ನೋದಕ್ಕೆ ನನಗೆ ಹೇಳಲಿಕ್ಕೆ ಬಹಳ ಇವತ್ತು ಸಂತೋಷ ಆಗ್ತಿದೆ. 1982ರಲ್ಲಿ ಪೂಜ್ಯರು ಬಡ ಕುಟುಂಬಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸ್ವಸಹಾಯ ಸಂಘಗಳ ನೀವೆಲ್ಲ ಸದಸ್ಯರಿದ್ದೀರಿ. ಸುಮಾರು ಕರ್ನಾಟಕ ರಾಜ್ಯದಲ್ಲಿ 560,000 ಸ್ವಸಹಾಯ ಸಂಘಗಳನ್ನ ಹುಟ್ಟು ಹಾಕಿ ಸುಮಾರು 60,00,000 ಮಂದಿ ಸದಸ್ಯರಿಗೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲಿಕ್ಕೆ ಇವತ್ತು ಪೂಜ್ಯ ಧರ್ಮಾಧಿಕಾರಿಯವರು ಅವರ ಅಭಿವೃದ್ಧಿಗಾಗಿ ಅವರಿಗೆ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಭಾಗ ವೈಯಕ್ತಿಕ ಕುಟುಂಬಗಳ ಅಭಿವೃದ್ಧಿ, ಇನ್ನೊಂದು ಭಾಗ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು. ವೈಯಕ್ತಿಕ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಅವರಿಗೆ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಆರ್ಥಿಕ ಸ್ವಾವಲಂಬನೆ, ಅದೇ ರೀತಿ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಇವತ್ತು ಅನೇಕ ಕಾರ್ಯಕ್ರಮಗಳು, ಸಾಲ ಸೌಲಭ್ಯ ಕಾರ್ಯಕ್ರಮ ಆಗಿರ್ಬೋದು, ಅವರಿಗೆ ಸ್ವಉದ್ಯೋಗಗಳನ್ನ ಮಾಡಿಕೊಳ್ಳಿಕ್ಕೆ ಅನೇಕ ತರಬೇತಿಗಳಾಗಿರ್ಬೋದು, ಇದರ ಪರಿಣಾಮ ಇವತ್ತು 100,00,000 ಮಂದಿ ಇವತ್ತು ಬದುಕನ್ನು ಕಟ್ಟಿಕೊಂಡು ಅನೇಕ ಬದಲಾವಣೆ ಪರಿವರ್ತನೆಗಳನ್ನ ನಾವು ಕಂಡಿದ್ದೇವೆ. ಇವತ್ತು ಪೂಜ್ಯ ಧರ್ಮಾಧಿಕಾರಿಯವರು ಕರ್ನಾಟಕ ರಾಜ್ಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಒಂದಲ್ಲ ಎರಡಲ್ಲ ಅನೇಕ ಬಗೆಯ ಕಾರ್ಯಕ್ರಮಗಳು. ಇವತ್ತು ಈ ಭಾಗದಲ್ಲಿ ನಾವು ಆನೇಕಲ್ ತಾಲೂಕಿನಲ್ಲಿ ಸುಮಾರು 2,600 ಮಿಕ್ಕಿ ನಾವು ಸ್ವಸಹಾಯ ಸಂಘಗಳನ್ನ ಸಂಘಟನೆ ಮಾಡಿದ್ದೇವೆ. ಸುಮಾರು 25,000 ಮಂದಿ ಸದಸ್ಯರು ಸ್ವಸಹಾಯ ಸಂಘದಲ್ಲಿ ತನ್ನಂತ ತೊಡಗಿಸಿಕೊಂಡಿದ್ದಾರೆ. ಅನೇಕ ಬದಲಾವಣೆಗಳನ್ನ ನಾವು ಆನೇಕಲ್ ತಾಲೂಕಲ್ಲಿ ನಾವು ಕಂಡಿದ್ದೇವೆ. ನಮ್ಮ ಸ್ವಸಹಾಯ ಸಂಘಗಳ ಸದಸ್ಯರು ಇವತ್ತು ಸ್ವಉದ್ಯೋಗವನ್ನು ಮಾಡಿಕೊಂಡಿದ್ದಾರೆ, ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಹಿಳಾ ಸಬಲೀಕರಣ ಆಗಿದೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಅದಕ್ಕೆ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಇವತ್ತು
ಪರೋಕ್ಷವಾಗಿ ಸುಮಾರು 7 ಕೋಟಿ ಜನಸಂಖ್ಯೆ ಇರುವಂತ ಕರ್ನಾಟಕ ರಾಜ್ಯದಲ್ಲಿ ಭಾಗಶಃ ಸುಮಾರು 2.5 ಕೋಟಿ ಜನರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮ ಒಂದಲ್ಲ ಒಂದು ರೀತಿ ತಲುಪಿದೆ ಏನೆಲ್ಲ ಕಾರ್ಯಕ್ರಮಗಳಿದೆ ಈ ಭಾಗದಲ್ಲಿ ಒಂದು ಕೆರೆಗಳ ಪುನಶ್ಚೇತನ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಇವತ್ತು ಯಾರ ನೆನಪಾಗ್ತಿದೆ ಅಂದ್ರೆ ಪೂಜ್ಯರ ನೆನಪಾಗ್ತಿದೆ ಅಂದ್ರೆ ನಾವು ಕ್ಷೇತ್ರಕ್ಕೆ ಹೋಗಬೇಕು ಕ್ಷೇತ್ರಕ್ಕೆ ಬೇಡಿಕೆಗಳನ್ನು ಕೊಡಬೇಕು ಅನೇಕ ಕಾರ್ಯಕ್ರಮಗಳು ಇಲ್ಲಿ ಆನೆಕಲ್ ತಾಲೂಕು ಸುಮಾರು 8 ಕೆರೆಗಳನ್ನ ನಾವು ಪುನಶ್ಚೇತನವನ್ನ ಮಾಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ 600 ಕೆರೆಗಳನ್ನ ಇವತ್ತು ಪುನಶ್ಚೇತನವನ್ನ ಮಾಡಿ ಇವತ್ತು ಅಂತರ್ಜಲವನ್ನ ಹೆಚ್ಚು ಮಾಡುವಂತದ್ದಾಗಿರಬಹುದು ಆ ಭಾಗದಲ್ಲಿ ಇರುವಂತ ರೈತರಿಗೆ ಅನುಕೂಲ ಆಗಿದೆ ಬೋರ್ವೆಲ್ಗಳು ರೀಚಾರ್ಜ್ ಆಗಿದೆ ಇಂತ ಅನೇಕ ಕಾರ್ಯಕ್ರಮಗಳು ಇದ್ದಾವೆ ಶುದ್ಧ ಗಂಗಾ ಕುಡಿಯುವ ನೀರಿನ ಕಟಕ ಮಾಡಬೇಕು ಅಂತ ಹೇಳಿದಾಗ ತಕ್ಷಣ ನೆನಪಾಗುವಂತ ಧರ್ಮಸ್ಥಳ ಸುಮಾರು 500 ಕ್ಕೆ ಮಿಕ್ಕಿ ಶುದ್ಧ ಗಂಗಾ ಶುದ್ಧ ನೀರನ್ನು ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಶುದ್ಧ ಗಂಗಾ ಘಟಕವನ್ನು ನಾವು ಮಾಡಿದ್ದೇವೆ ಅದರ ಜೊತೆಯಲ್ಲಿ ಇವತ್ತು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಡಿಯಲ್ಲಿ ಇವತ್ತು ಇಲ್ಲಿ ಏನಾದರೂ ದೇವಸ್ಥಾನಗಳ ಪುನಶ್ಚೇತನ ಆಗೋದಾದ್ರೆ ಪಕ್ಕ ಎಲ್ಲಿ ನೆನಪಾಗುತ್ತೆ ಅಂತ ಹೇಳಿದ್ರೆ ಇವತ್ತು ಧರ್ಮಸ್ಥಳ ಪೂಜ್ಯರ ನೆನಪಾಗುತ್ತೆ ಎಲ್ಲರಿಗೂ ಕೂಡ ಪ್ರತಿ ವರ್ಷ ಸುಮಾರು 1 ರಿಂದ 1.5 ಸಾವಿರ ದೇವಸ್ಥಾನಗಳಿಗೆ ಪೂಜ್ಯರ ಅನುದಾನವನ್ನು ಕೊಡ್ತಿದ್ದಾರೆ ಪ್ರತಿ ದೇವಸ್ಥಾನಗಳಿಗೆ 1 ಲಕ್ಷ ಇರಬಹುದು 2 ಲಕ್ಷ ಇರಬಹುದು 3 ಲಕ್ಷ ಇರಬಹುದು ಅನುದಾನಗಳನ್ನು ಕೊಡ್ತಿದ್ದಾರೆ ಇವತ್ತು ಅನೇಕ ರುದ್ರಭೂಮಿಗಳ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಪೂಜ್ಯರ ಅನುದಾನವನ್ನು ಕೊಡ್ತಿದ್ದಾರೆ ಅದೇ ಜೊತೆಯಲ್ಲಿ ಹಾಲಿನ ಡೈರಿ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಕೂಡ ಪೂಜ್ಯರ ಅನುದಾನವನ್ನು ಕೊಡ್ತಿದ್ದಾರೆ ಶಾಲೆಗಳಿಗೆ ಒಂದು ವೇಳೆ ಬೆಂಚ್ ಡೆಸ್ಕ್ ಇಲ್ಲದಾಗ ಇವತ್ತು ಧರ್ಮಸ್ಥಳದಿಂದ ಬೆಂಚ್ ಡೆಸ್ಕ್ ಅನ್ನು ಕೊಡುವಂತ ವ್ಯವಸ್ಥೆ ಇದೆ ಶಾಲೆಗಳ ಮುಖ್ಯೋಪಾಧ್ಯಾಯರು ಒಂದು ವೇಳೆ ನಮ್ಮಲ್ಲಿ ಶಿಕ್ಷಕರ ಕೊರತೆ ಅಂತ ಹೇಳಿದ ಕೂಡಲೇ ತಕ್ಷಣ ನೆನಪಾಗುವಂತದ್ದು ಧರ್ಮಸ್ಥಳ ಪೂಜ್ಯರಿಗೆ ಹೇಳಿಕೊಂಡಾಗ ಪೂಜ್ಯರು ಸುಮಾರು ಈ ವರ್ಷದಲ್ಲಿ 1,000 ಮಂದಿ ಶಿಕ್ಷಕರನ್ನ ಜಾಂದೀಪ ಕಾರ್ಯಕ್ರಮದಲ್ಲಿ ಶಾಲೆಗಳಿಗೆ ಒಂದು ಶಿಕ್ಷಕರನ್ನ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ವ್ಯಸನಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಸುಮಾರು 1,600 ಕ್ಕೂ ಮಧ್ಯವರ್ತಿನ ಶಿಬಿರಗಳನ್ನು ಮಾಡಿ 130,000 ಕುಟುಂಬಗಳು ಇವತ್ತು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಶಿಕ್ಷಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರಣ ಪೂಜ್ಯ ಧರ್ಮಾಧಿಕಾರಿಯವರ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಸಂತೋಷ ಆಗ್ತಿದೆ ಅದರ ಜೊತೆಯಲ್ಲಿ ಇವತ್ತು ಸರ್ಕಾರದ ಸೌಲಭ್ಯಗಳು ವಿಶೇಷವಾಗಿ ಅಂತ ಹೇಳಿದ್ರೆ ಇವತ್ತು ಶಿಕ್ಷಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಒಂದು ಕಡೆ ವೈಯಕ್ತಿಕ ಕುಟುಂಬಗಳ ಅಭಿವೃದ್ಧಿ ಕಾರ್ಯಕ್ರಮ ಇನ್ನೊಂದು ಕಡೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಇವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 10,000 ನಾವು ಸಾಮಾನ್ಯ ಸೇವಾ ಕೇಂದ್ರಗಳನ್ನ ತೆರೆದು 10,000 ಮಂದಿಗೆ ಕಳೆದ ವರ್ಷದಲ್ಲಿ ಉದ್ಯೋಗವನ್ನ ಕೊಟ್ಟು ಅಲ್ಲಿ ಸರ್ಕಾರದ ಯಾವುದೆಲ್ಲ ಕಾರ್ಯಕ್ರಮಗಳಿದೆ ಎಲ್ಲ ಕಾರ್ಯಕ್ರಮಗಳ ಪರಿಚಯ ಮಾಡುವಂಥದ್ದು ಸರ್ಟಿಫಿಕೇಟ್ಗಳನ್ನ ಮಾಡಿಸ್ಕೊಡುವಂಥದ್ದು ಈ ಶ್ರಮ್ ಕಾರ್ಡ್ ಆಗಿರ್ಬೋದು ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು ಪಾನ್ ಕಾರ್ಡ್ ಆಗಿರ್ಬೋದು ಇಂತ ಅನೇಕ ಸರ್ಕಾರದ ಯೋಜನೆಗಳನ್ನ ಒಂದೇ ಸೂರಿನಡಿಯಲ್ಲಿ ಒಂದು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ 10,000 ಸಾಮಾನ್ಯ ಸೇವಾ ಕೇಂದ್ರಗಳನ್ನ ತೆರೆದು ಅಲ್ಲಿ ಜನರಿಗೆ ಸರ್ಕಾರದ ಸೌಲಭ್ಯಗಳ ಪರಿಚಯ ಮಾಡುವಂಥದ್ದು ಸೇವೆ ಕೊಡುವಂತ ಕೆಲಸವನ್ನ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮುಖಾಂತರ ಇವತ್ತು ಸಂಸ್ಥೆ ಮಾಡ್ತಾ ಇದೆ ಒಂದು ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಕಟ್ಟಕಡೆಯ ವ್ಯಕ್ತಿಯನ್ನು ಗುರುತಿಸಿ ಅವ ಕೂಡ ಸ್ವಾಭಿಮಾನವಾಗಿ ಬದುಕಬೇಕು ಅವ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಅನ್ನುವಂಥದ್ದೇ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಉದ್ದೇಶ ಮಾತೃಶ್ರೀ ಹೇಮಾವತಿ ವಿ ಹೆಗಡೆಯವರು ಅನೇಕ ಮಹಿಳೆಯರ ಬಗ್ಗೆ ಚಿಂತನೆಯನ್ನು ಮಾಡಿದ್ರು ಇವತ್ತು ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ತಾಲೂಕಿನಲ್ಲಿ ಕೂಡ ಇವತ್ತು ಜ್ಞಾನ ವಿಕಾಸ ಮಹಿಳಾ ಕೇಂದ್ರಗಳನ್ನ ಪ್ರಾರಂಭ ಮಾಡಿ ಪ್ರತಿ ತಿಂಗಳಲ್ಲಿ ಅವರ ಕುಟುಂಬ ನಿರ್ವಹಣೆ ಆಗಿರ್ಬೋದು ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಆರೋಗ್ಯದ ಬಗ್ಗೆ ಆಗಿರ್ಬೋದು ಉಳಿತಾಯದ ಬಗ್ಗೆ ಆಗಿರ್ಬೋದು ಕುಟುಂಬ ನಿರ್ವಹಣೆ ಬಗ್ಗೆ ಆಗಿರ್ಬೋದು ಅಥವಾ ಇವತ್ತು ಸಾಲ ಸೌಲಭ್ಯವನ್ನು ಪಡ್ಕೊಳ್ಳೋದಾಗಿರ್ಬೋದು ಪ್ರತಿ ತಿಂಗಳಲ್ಲಿ ಹೆಣ್ಮಕ್ಳಿಗೆ ಅನೇಕ ವಿಚಾರಗಳ ಬಗ್ಗೆ ಮುಖ್ಯವಾಗಿ ಮಹಿಳಾ ಸಬಲೀಕರಣದ ಜೊತೆಗೆ ಅವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ಅನೇಕ ಕಾರ್ಯಕ್ರಮ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಕಾರ್ಯಕ್ರಮ ಅನುಷ್ಠಾನ ಮಾಡ್ತಿದ್ದೇವೆ ಬಹಳ ವಿಶೇಷವಾಗಿ ಮಾತೃಶ್ರೀ ಹೇಮಾವತಿ ಹೇಳೋರ ಬಹಳ ಚಿಂತನೆಯ ಕಾರ್ಯಕ್ರಮ ಬಹಳ ಪ್ರೀತಿಯ ಕಾರ್ಯಕ್ರಮ ಅಂತ ಹೇಳಿದ್ರೆ ವೃದ್ಧರಿಗೆ ಆಶ್ರಯ ಕೊಡುವಂತ ಕಾರ್ಯಕ್ರಮ ವೃದ್ಧರನ್ನ ಗುರುತಿಸಿ ಅಸಹಾಯಕರನ್ನ ಗುರುತಿಸಿ ಅವರಿಗೆ ಮನೆ ಕಟ್ಟಿಸಿ ಕೊಡುವಂಥದ್ದು ಅವರಿಗೆ ಆಹಾರದ ಕಿಟ್ಗಳನ್ನ ಕೊಡುವಂಥದ್ದು ಶೌಚಾಲಯ ನಿರ್ಮಾಣ ಮಾಡಿ ಕೊಡುವಂಥದ್ದು ಅವರಿಗೆ ಮಾಸಾಸನ ಕೊಡುವಂಥದ್ದು ಇವತ್ತು ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಬರುತ್ತೆ ಅದ್ರ ಜೊತೆಯಲ್ಲಿ ಇವತ್ತು ನಾನು ಹೇಳುವಂಥದ್ದು ಈ ಭಾಗದಲ್ಲಿ ನಾನು ಹೇಳಿದೆ ಕೆರೆಗಳ ಪುನಶ್ಚೇತನವನ್ನ ಮಾಡಿದ್ದೇವೆ ನಮ್ಮ ಸ್ವಾಸ್ಥ್ಯ ಸಂಘಗಳ ಸದಸ್ಯರೇ ಮಕ್ಕಳಿಗೆ ಇವತ್ತು ಉನ್ನತ ಶಿಕ್ಷಣವನ್ನ ಪಡ್ಕೊಳ್ಬೇಕಾಗಿದ್ರೆ ಅವರಿಗೆ ನಾವು ಶಿಷ್ಯವೇತನವನ್ನ ಕೊಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ 1,00,000 ಮಂದಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು
ಅವರಿಗೆ ಒಂದು 500 ರಿಂದ 1000 ವರೆಗೆ ನಾವು ಶಿಷ್ಯವೇತನವನ್ನ ಕೊಡ್ತಾ ಇದ್ದೇವೆ. ಒಬ್ಬ ವಿದ್ಯಾರ್ಥಿ 5 ವರ್ಷದ ಕೋರ್ಸ್ ಅನ್ನು ಮಾಡಿದಾದ್ರೆ 60,000 ರೂಪಾಯಿ ವಿದ್ಯಾರ್ಥಿಗೆ ಶಿಷ್ಯವೇತನ ಬರುತ್ತೆ. ಅದರ ಜೊತೆಯಲ್ಲಿ ನಾನು ಹೇಳುವಂತದ್ದು ಇವತ್ತು ಮಾಸಸರ ಕಾರ್ಯಕ್ರಮ ಆಗಿರಬಹುದು, ಒಂದು ವೇಳೆ ಊರಲ್ಲಿ ಇದ್ದೀರಾ ರಾಜ್ಯದಲ್ಲಿ ಯಾರಾದರೂ ಅಂಗವಿಕಲರಿದ್ರೆ ವಿಶೇಷ ಚೇತನರಿದ್ರೆ ಅವರಿಗೆ ವೀಲ್ ಚೇರ್ ಕೊಡುವಂತದ್ದು, ಸ್ಟಿಕ್ ಕೊಡುವಂತದ್ದು, ವಾಟರ್ ಬೆಡ್ ಕೊಡುವಂತದ್ದು, ಇಂತಹ ಕಾರ್ಯಕ್ರಮಗಳು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇದೆ. ಒಂದು ಮಾತಿದೆ ಏನಂತ ಹೇಳಿದ್ರೆ ಇವತ್ತು ಆಟ ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದರಿಂದ ಇವತ್ತು ಯೋಜನೆ ಹಾಕದ ಕಾರ್ಯಕ್ರಮ ಎಲ್ಲ ಬಗೆಯ ವಿಭಿನ್ನವಾದಂತಹ ಕಾರ್ಯಕ್ರಮಗಳಿದ್ದಾವೆ. ಪೂಜ್ಯರ ಅಮ್ಮನವರ ಅವರ ಕನಸು ಏನಂತ ಹೇಳಿದ್ರೆ ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು, ಎಲ್ಲರೂ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು, ಬಡತನ ನಿವಾರಣೆ ಆಗಬೇಕು, ಅದರ ಜೊತೆ ಸ್ವಾಭಿಮಾನದ ಕುಟುಂಬವನ್ನ ನಡೆಸಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ಶಿಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ಇವತ್ತು ನಡೀತಾ ಇದೆ. ಆನೇಕಲ್ ತಾಲೂಕಿಗೆ ಪೂಜ್ಯ ಧರ್ಮಾಧಿಕಾರಿ ಅವರು ಬಂದಿದ್ದಾರೆ, ಅವರ ಪಾದಸ್ಪರ್ಶ ಆಗಿದೆ. ಕೆರೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಪೂಜ್ಯರ ಆಶೀರ್ವಾದವನ್ನು ಮಾರ್ಗದರ್ಶನವನ್ನು ಇವತ್ತು ಆನೇಕಲ್ ತಾಲೂಕಿಗೆ ಕೊಟ್ಟಿದ್ದಾರೆ. ಆನೇಕಲ್ ತಾಲೂಕಿನಲ್ಲಿ ಎಲ್ಲಾ ಚಟುವಟಿಕೆಗಳು ಮುಖ್ಯವಾಗಿ ನಾನು ಹೇಳಿದಾಗೆ ಇವತ್ತು ಸ್ವಾಸ್ಥ್ಯ ಸಂಘಗಳ ನಿರ್ವಹಣೆಯಲ್ಲಿ ಬಹಳ ಮುಂಚಿನಿಯಲ್ಲಿದ್ದಾರೆ ನಮ್ಮ ಸ್ವಾಸ್ಥ್ಯ ಸಂಘಗಳ ಸದಸ್ಯರು. ಇವತ್ತು ಸಾಲ ಸೌಲಭ್ಯಗಳನ್ನ ಪಡ್ಕೊಂಡು ಆರ್ಥಿಕವಾಗಿ ಬಹಳಷ್ಟು ಸದೃಢರಾಗಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಪ್ರಾಮಾಣಿಕವಾಗಿ ಎಲ್ಲಾ ಕಾರ್ಯಕ್ರಮಗಳು ಬಹಳ ಪ್ರಾಮಾಣಿಕದ ಬದ್ಧತೆಯಿಂದ ಇವತ್ತು ಸ್ವಾಸ್ಥ್ಯ ಸಂಘಗಳು ಪಾರದರ್ಶಕ ನಿಂತು ಸ್ವಾಸ್ಥ್ಯ ಸಂಘಗಳು ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ಇವತ್ತು ಈ ಭಾಗದಲ್ಲಿ ನಮ್ಮ ಯೋಜನಾಧಿಕಾರಿಯವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಪಾತಲಿಂಗಮ್ಮರು ಯೋಜನಾಧಿಕಾರಿ ಆಗಿದ್ದಾರೆ, ನಿರ್ದೇಶಕರಿದ್ದಾರೆ. ಅದೇ ರೀತಿ ಮೇಲ್ವಿಚಾರಕರಾಗಿ ಈ ಭಾಗದಲ್ಲಿ ಇವತ್ತು ಕಾರ್ಯಕ್ರಮ ಸಂಘಟ ಪದ್ಮರವರಿದ್ದಾರೆ, ಸೇವಾ ಪ್ರತಿನಿಧಿಗಳಿದ್ದಾರೆ. ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಏನಂತ ಹೇಳಿದ್ರೆ ನಮ್ಮ ವಿಎಲ್ಗಳಿಗೆ ಆಗಿರ್ಬೋದು ಅಥವಾ ನಮ್ಮ ಇಡೀ ಟೀಮ್ ನಮ್ಮ ಸೇವಾ ಪ್ರತಿನಿಧಿಗಳಾಗಿರ್ಬೋದು ಎಲ್ಲರೂ ಕೂಡ ಬಹಳ ಯಶಸ್ವಿಯಾಗಿತ್ತು. ಆನೇಕಲ್ ತಾಲೂಕಿನಲ್ಲಿ ಬಹಳ ಯಶಸ್ವಿಯಾಗಿತ್ತು ಕಾರ್ಯಕ್ರಮ ಇವತ್ತು ನಡೀತಿದೆ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ವೀರೇಂದ್ರ ಹೆಗ್ಗಡೆಯವರ ಕೃಪಾಶೀರ್ವಾದದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳು ಏನೆಲ್ಲ ಇದೆ ಅವು ಎಷ್ಟೊಂದು ಅತ್ಯದ್ಭುತವಾದ ಕಾರ್ಯಗಳನ್ನೆಲ್ಲ ನಿರ್ವಹಿಸ್ತಾ ಇದ್ದಾರೆ. ಅವರ ಒಂದು ಪರಿಶ್ರಮ ಎಂತಹದ್ದು, ಯಾವ ಒಂದು ಇದರಲ್ಲೂ ಕೂಡ ಎಲ್ಲ ಒಂದು ತರದಲ್ಲೂ ಕೂಡ ಅವರು ಎಲ್ಲದರಲ್ಲೂ ಕೈಯನ್ನ ಹಾಕಿ ಎಲ್ಲದಕ್ಕೂ ಸಹಕಾರವನ್ನ ನೀಡ್ತಾ ಎಲ್ಲ ಒಂದು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ದೈವಂ ಮಾನುಷ ರೂಪೇಣ ಅಂತಾರೆ. ದೈವ ತಾನಾಗೆ ಹಿಡಿದು ಬರೋದಿಲ್ಲ, ದೇವ ಮನುಷ್ಯ ರೂಪದಲ್ಲಿ ಬರ್ತಾನೆ ಅಂತ ಹೇಳ್ತಾರೆ. ಹಾಗೆ ವೀರೇಂದ್ರ ಹೆಗ್ಗಡೆಯವರು ಮಾನುಷ ರೂಪದಿಂದ ಬಂದ ಆ ಸಾಕ್ಷಾತ್ ದೇವನೇ ಸರಿ ಅಂತ ನನ್ನ ಅಭಿಪ್ರಾಯ. ಹಾಗೆ ಈ ಒಂದು ಹೆಣ್ಣು ಮಕ್ಕಳು ಇಷ್ಟೊಂದು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಲ್ಲದೆ ನಾವು ಏನ್ ಮಾಡಬೇಕು, ನಮ್ಮ ಒಂದು ಕರ್ತವ್ಯವೇನು, ಗುರುಗಳಾದವರು ಹಿರಿಯರಾದವರು ಇಷ್ಟೊಂದು ಕೆಲಸ ಕಾರ್ಯಗಳನ್ನ ಮಾಡಿ ಎಲ್ಲರೂ ಸುಖ ಶಾಂತಿಯಿಂದ ಇರಬೇಕು, ಈ ಒಂದು ವಿಶ್ವವೆಲ್ಲವೂ ಕೂಡ ಸಂತೋಷವಾಗಿರಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಎಲ್ಲ ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದಾರೆ. ನಾವೇನ್ ಮಾಡಬೇಕು, ನಾವದನ್ನ ಪಡೆಯೋದರಲ್ಲಿ ಮಾತ್ರ ಇರಬಾರದು, ನಮ್ಮ ಕರ್ತವ್ಯವೇನಿರಬೇಕು ಅಂತಂದ್ರೆ ಮಾತೃಮೂರ್ತಿಗಳಿಗೆ ವಿಶೇಷವಾಗಿ ಹೇಳೋದೇನಂದ್ರೆ ನಮ್ಮ ಮಕ್ಕಳನ್ನ ಒಳ್ಳೆ ಸುಸಂಸ್ಕೃತನನ್ನಾಗಿ ಮಾಡೋದು. ನಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ಕೊಟ್ಟಾಗ ಈ ಒಂದು ಜಗತ್ತಲ್ಲ ವಿಶ್ವವೇ ಚೆನ್ನಾಗಿರುತ್ತೆ. ಅದರಿಂದ ನಮ್ಮ ಮಕ್ಕಳ ಒಂದು ಭವಿಷ್ಯವನ್ನಾದರೂ ನಾವು ನೋಡಬೇಕು. ಇಡೀ ಭಾರತದ ಭವಿಷ್ಯದ ಕಡೆಗೆ ವೀರೇಂದ್ರ ಹೆಗ್ಗಡೆಯವರು ಮುಖ ಮಾಡಿ ನೋಡಿದರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಹೇಗಿರಬೇಕು. ಯಾವುದೇ ಒಂದು ಮಗು ಕೆಟ್ಟೋದ್ರೆ, ಯಾವುದೇ ಒಂದು ಮಗ ಕೆಟ್ಟೋದ್ರೆ ಅದಕ್ಕೆಲ್ಲ ಕಾರಣಕರ್ತರು ನಾವೇ ಆಗಿರ್ತೇವೆ. ಸ್ವಾಮಿ ವಿವೇಕಾನಂದರು ಆ ಥರ ಹಾಕ್ಬೇಕಾದ್ರೆ ತಾಯಿ ತಂದೆಯರೇ ಅದಕ್ಕೆ ಕಾರಣ. ಸ್ವಾಮಿ ಭುವನೇಶ್ವರಿ ತಾಯಿ ತಪಸ್ಸನ್ನ ಮಾಡಿ ನನ್ನ ಮಗು ಯಾವ ತರ ಇರಬೇಕು ಅನ್ನೋದನ್ನ ಚಿಂತನೆ ಮಾಡಿ ವೀರೇಶ್ವರ ಶಿವನನ್ನ ಧ್ಯಾನಿಸಿ ವ್ರತ ಮಾಡಿ ತಪಸ್ಸನ್ನ ಆಚರಿಸಿ ಇಂತಹವನೇ ಆಗಬೇಕು ನನ್ನ ಮಗು ಅಂತ ಹೇಳಿ ಅವನಿಗೆ ಗರ್ಭಾದಾನದಿಂದ ಹಿಡಿದು ತಾನು ಬೆಳೆದು ನಿಂತು ಎಲ್ಲರಿಗೂ ಆ ಜ್ಞಾನವನ್ನ ಹಂಚುವ ತನಕ ಕೂಡ ತಮ್ಮ ಒಂದು ಶ್ರಮ ಅಷ್ಟಿಷ್ಟಲ್ಲ. ಅದರಿಂದ ತನ್ನ ಮಗು ಏನಾದ್ರೂ ಒಂದು ತಪ್ಪು ಕೆಲಸ ಮಾಡದೇ ಇರಬೇಕು, ತನ್ನ ಮಗುವಿನ ಬಾಯಲ್ಲಿ ಒಂದು ಅನಾವಶ್ಯವಾದ
ಮಾತುಗಳು ಬರಬಾರದು ಅಂತ ಹೇಳಿ ಆ ತಾಯಿ ತಂದೆಯರು ಎಷ್ಟು ಮುತುವರ್ಜಿಯನ್ನು ತೋರಿಸಿದ್ರು ನಾವು ಮಕ್ಕಳಿಗೆ ಆಸ್ತಿಯನ್ನು ಮಾಡುವುದಲ್ಲ ಅವರನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಆಸ್ತಿಕರನ್ನಾಗಿ ಮಾಡಬೇಕು ಸುಸಂಸ್ಕೃತರನ್ನಾಗಿ ಮಾಡಬೇಕು ಯಾವುದನ್ನ ಮಕ್ಕಳು ಪಡೆಯಬೇಕು ಅದನ್ನ ನಾವು ಮಾಡಬೇಕು ಆಗಿದ್ದಾಗ ದೊಡ್ಡವರಿಗೆ ಹಿರಿಯರಿಗೆ ಗೌರವ ಕೊಡುವಂತಹದ್ದು ಎಲ್ಲರಿಗೂ ಸೇವಾ ಮನೋಭಾವನೆಯಿಂದ ನಡೆದುಕೊಳ್ಳುವ ರೀತಿ ಇದೆಲ್ಲವೂ ಕೂಡ ಬಂದಿದ್ದೆ ಆದ್ರೆ ಇವತ್ತಿಷ್ಟು ಸೇವಾ ಕಾರ್ಯಗಳನ್ನ ಶ್ರೀ ಕ್ಷೇತ್ರ ಮಾಡ್ತಾ ಇದೆ ಅಂತಂದ್ರೆ ಆ ಒಬ್ಬ ಮಹಾನ್ ವ್ಯಕ್ತಿ ಆ ತಾಯಿ ಹೆತ್ತಿದ ತಾಯಿ ಎಷ್ಟೊಂದು ಪವಿತ್ರಾತ್ಮರು ಅಂತ ನಾವು ನೆನೆಸ್ಕೊಳ್ಬೇಕಾಗಿದೆ ಅದರಿಂದ ನಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಒಳ್ಳೆಯ ಒಂದು ಭವಿಷ್ಯವನ್ನ ತೋರಿಸ್ಬೇಕಾದ್ರೆ ನಾವು ಅವರಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡಬೇಕು ನಮ್ಮ ಮಕ್ಕಳು ಕೆಟ್ಟೋಗೋದಕ್ಕೂ ನಮ್ಮ ಮಕ್ಕಳು ಬೆಳವಣಿಗೆಯಾಗೋದಕ್ಕೂ ನಮ್ಮ ಮಕ್ಕಳು ಒಂದು ಒಳ್ಳೆಯ ಹೆಸರನ್ನ ಯಶಸ್ಸನ್ನ ಗಳಿಸೋದಕ್ಕೂ ಕೂಡ ಮಾತೃಮೂರ್ತಿಗಳೇ ಕಾರಣ ಅದರಿಂದ ಆ ಮಾತೃಮೂರ್ತಿಗಳು ಯಾವ ಒಂದು ಅಭ್ಯಾಸವನ್ನ ಹವ್ಯಾಸವನ್ನ ಆ ಒಂದು ಸಂಸ್ಕಾರವನ್ನ ಕೊಡ್ತಿರೋ ಆ ತರ ನಿಮ್ಮ ಮಕ್ಕಳು ಬೆಳೆದು ಮುಂದೆ ವೀರೇಂದ್ರ ಹೆಗ್ಗಡೆ ವಿವೇಕಾನಂದರಂತೆ ಆಗುವಂತಾಗಬೇಕು ಅದರಿಂದ ನಮ್ಮ ಒಂದು ಭಾರತದ ಪರಂಪರೆನೇ ಹಾಗೆ ಆಹಾರ ನಿದ್ರಾ ಭಯಮೈತುನಂಚ ಸಾಮಾನ್ಯಮೇ ತತ್ ಪಶುವಿರ್ನರಾಣ ಕೋ ವಿಶೇಷ ಮನುಷ್ಯಾಣಾಂ ಅಂತ ಆಹಾರ ನಿದ್ರೆ ಭಯ ಇನ್ನು ಸಂತತಿಯನ್ನ ಹೆಚ್ಚಿಸುವುದರಲ್ಲಿ ಪಶು ಪಕ್ಷಾದಿಗಳಿಗೂ ಮನುಷ್ಯರಿಗೂ ಯಾವ ಭೇದವೂ ಇಲ್ಲ ಆದರೆ ಮನುಷ್ಯನಿಗೆ ವಿಶೇಷವಾಗಿ ವಿವೇಕವನ್ನ ಕೊಟ್ಟಿದ್ದಾನೆ ಜ್ಞಾನವನ್ನ ಕೊಟ್ಟಿದ್ದಾನೆ ಬುದ್ಧಿಶಕ್ತಿಯನ್ನ ಕೊಟ್ಟಿದ್ದಾನೆ ಧೀಶಕ್ತಿಯನ್ನ ಕೊಟ್ಟಿದ್ದಾನೆ ಅದನ್ನ ಇಟ್ಕೊಂಡು ನಾವು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಈ ಜನ್ಮದಲ್ಲೇ ಮನುಷ್ಯನಾಗಿ ಹುಟ್ಟಿದವನು ಪ್ರತಿಯೊಬ್ಬನು ಆತ್ಮ ಸಾಕ್ಷಾತ್ಕಾರವನ್ನ ಹೊಂದುವುದೇ ಮನುಷ್ಯ ಧರ್ಮಾಭಿವೃದ್ಧಿ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ನಿಜವಾಗ್ಲೂ ಹೇಳೋದಾದರೆ ಈ ಭಾಗದಲ್ಲಿ ಆನೇಕಲ್ ಭಾಗದಲ್ಲಿ ಸುಮಾರು ಸಂಘ ಸಂಸ್ಥೆಗಳನ್ನು ಅವರು ನಿರ್ಮಿಸಿ ಹಲವಾರು ಜನರಿಗೆ ಅಂದರೆ ಸಾವಿರಾರು ಜನರಿಗೆ ಇದರಿಂದ ಉಪಯೋಗವಾಗ್ತಾ ಇದೆ ವೀರೇಂದ್ರ ಹೆಗ್ಗಡೆಯವರ ಒಂದು ಕೈಂಕರ್ಯ ಅಷ್ಟಿಷ್ಟಲ್ಲ ದೈವ ಮಾನುಷ ರೂಪೇಣ ಅಂತ ಹೇಳಿದಾಗೆ ಅವರು ಮನುಷ್ಯರಾಗಿ ಬಂದು ಎಲ್ಲ ಜನರಿಗೂ ಕೂಡ ಭಗವಂತನ ಒಂದು ಕೃಪಾಶೀರ್ವಾದ ಥರ ಮಾಡ್ತಾ ಇದ್ದಾರೆ ಎಲ್ಲ ಅಭಿವೃದ್ಧಿನೂ ಮಾಡ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಈಗಾಗಲೇ ಗಣ್ಯರು ಹೇಳಿದಾಗೆ ಸುಮಾರು ಅಭಿವೃದ್ಧಿಗಳನ್ನು ಅದು ಸೇವಾ ಕಾರ್ಯಗಳನ್ನು ಮಾಡ್ತಾ ಇರುವ ಆ ಒಂದು ಸಂಸ್ಥೆಗೆ ಇನ್ನಷ್ಟು ಬೆಳಗುವಂತಾಗಲಿ ಅಂತ ಹೇಳಿ ಕೂಡ ನಾನೂ ಆಶಿಸ್ತೇನೆ ಇದರಲ್ಲಿ ಮಾತೆಯರು ತುಂಬ ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಅದು ಮಾತ್ರವಲ್ಲದೆ ಈ ಕುಡುಕರಿಗೂ ಕೂಡ
ಅದೊಂದು ಒಳ್ಳೆಯ ಒಂದು ಉಪದೇಶಗಳನ್ನು ಮತ್ತೆ ಅವರಿಗೆ ಒಂದು ಒಳ್ಳೆ ಸನ್ಮಾರ್ಗವನ್ನು ತೋರಿಸಿ ಹಲವಾರು ಕುಟುಂಬಗಳು ಇವತ್ತು ಸುಖ ಸಂತೋಷದಿಂದ ಇದ್ದಾರೆ ಹಾಗೇನೇ ಈ ತರ ಒಂದು ವ್ಯವಸ್ಥೆಗಳನ್ನು ಮಾಡೋದರ ಮೂಲಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪೂಜಾ ಇನ್ನು ಸತ್ಯನಾರಾಯಣ ಪೂಜೆಗಳು ಶನಿಮಾತ್ಮನ ಪೂಜೆ ಹೋಮ ಮತ್ತು ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ದಾರಿದೀಪವಾಗಿ ಇರೋದರಿಂದ ಅವರ ಒಂದು ಸಂಸ್ಥೆ ಅಪಾರವಾದ ಕೆಲಸಗಳನ್ನು ಮಾಡ್ತಾ ಇದೆ ಇವತ್ತು ಮಾಯಸಂದ್ರ ಗ್ರಾಮದಲ್ಲಿ ನಿಜವಾಗ್ಲೂ ಇಷ್ಟೊಂದು ಜನ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂದರೆ ಅತ್ಯದ್ಭುತವಾದ ಕಾರ್ಯಕ್ರಮ ಅದರಿಂದ ಇಂತಹ ಒಂದು ಕಾರ್ಯಕ್ರಮಗಳ ಮೂಲಕವೇ ನಮ್ಮ ಒಂದು ಭಾರತ ವಿಶ್ವಗುರು ಆಗಬೇಕು ಮಾತೆಯರಲ್ಲಿ ಒಳ್ಳೆಯ ಈ ಒಂದು ಅಭಿವೃದ್ಧಿಯನ್ನು ಕಂಡಾಗ ಮಾತೆಯರಲ್ಲಿ ಧಾರ್ಮಿಕದ ವಿಚಾರಗಳು ಹೋದಾಗ ಮಾತೆಯರು ಮಕ್ಕಳಿಗೆ ಅವರ ಒಂದು ಸಂಸ್ಕಾರವನ್ನೆಲ್ಲ ಎತ್ತಿ ಮಾಡಿದಾಗ ಆ ಸಂಸ್ಕಾರವನ್ನು ಕೊಟ್ಟಾಗ ಈ ದೇಶ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಹೊಂದುತ್ತೆ ಭಾರತ ವಿಶ್ವಗುರುವಾಗಬೇಕು ಅದರಿಂದ ಸರ್ವತೋಮುಖ ಅಭಿವೃದ್ಧಿಗಳಾಗಲೇಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ಮುಕ್ತಾಯವನ್ನು ನೀಡ್ತೇನೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವನ್ ಓಂ ಶ್ರೀ ಮಂಜುನಾಥ ನಮಃ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯವರಂಥ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ನಡೀತಿದ್ದವೆ. ಈ ದಿವಸ ನಾವು ಆನೇಕಲ್ ತಾಲೂಕಿನಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ರಾಜ್ಯಾದ್ಯಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮೂಲಕ ಪೂಜ್ಯ ಧರ್ಮಾಧಿಕಾರಿಯವರು ಅವರ ಮಾರ್ಗದರ್ಶನದಲ್ಲಿ ಸುಮಾರು 650,000 ಮಿಕ್ಕಿ ನಾವು ಸ್ವಾಸ್ಥ್ಯ ಸಂಘಟನೆ ಮಾಡಿದ್ದೇವೆ. ಸುಮಾರು 58,00,000 ಕುಟುಂಬಗಳಿಗೆ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಪೂಜ್ಯ ಧರ್ಮಾಧಿಕಾರಿಯವರು ಇವತ್ತು ಕಾರ್ಯಕ್ರಮಗಳನ್ನ ಅನೇಕ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಒಂದು ಭಾಗದಲ್ಲಿ ವೈಯಕ್ತಿಕ ಕುಟುಂಬಗಳ ಅಭಿವೃದ್ಧಿ, ವೈಯಕ್ತಿಕ ಕುಟುಂಬಗಳ ಅಭಿವೃದ್ಧಿಯಲ್ಲಿ ನಾವು ಸ್ವಾಸ್ಥ್ಯ ಸಂಘಟನೆ ಸಂಘಟನೆ ಮಾಡಿ ಅವರಿಗೆ ಸಾಲ ಸೌಲಭ್ಯದ ಜೊತೆಗೆ ಅನೇಕ ಅನುದಾನದ ಕಾರ್ಯಕ್ರಮವನ್ನು ಕೂಡ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮುಖಾಂತರ ನಾವು ಮಾಡ್ತಿದ್ದೇವೆ. ಅದರ ಜೊತೆಯಲ್ಲಿ ಸ್ವಉದ್ಯೋಗಗಳಿಗೆ ಅನೇಕ ತರಬೇತಿ ಕೊಡುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿ ಇವತ್ತು ಲಕ್ಷಾಂತರ ಕುಟುಂಬಗಳು ಇವತ್ತು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಂತ ಹೇಳಿದರೆ ಭಾಳ ನಮಗೆ ಸಂತೋಷ ಆಗ್ತಿದೆ. ಇನ್ನೊಂದು ಕಡೆಯಿಂದ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದವರು ಇವತ್ತು ನಾವು ಆನೇಕಲ್ ತಾಲೂಕಿನಲ್ಲಿ ಸುಮಾರು 6 ಕೆರೆಗಳನ್ನ ಅಭಿವೃದ್ಧಿಪಡಿಸಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 600 ಮಿಕ್ಕಿ ಕೆರೆಗಳನ್ನ ಅಭಿವೃದ್ಧಿಪಡಿಸಿ HMC ಇವತ್ತು ರೈತರಿಗಾಗಿರ್ಬೋದು ಆ ಭಾಗದ ಅನೇಕ ಬೋರ್ವೆಲ್ಗಳು ಇವತ್ತು ರೀಚಾರ್ಜ್ ಆಗಿರುವಂಥದ್ದು, ಅಂತರ್ಜಲ ಮಟ್ಟ ಹೆಚ್ಚಾಗಿರುವಂಥದ್ದು ಇವತ್ತು ನಾವು ಗಮನಿಸಿದ್ದೇವೆ. ಹಾಗೆಯೇ ಇವತ್ತು ವ್ಯಸನಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕನ್ನೋಂಥ ಉದ್ದೇಶದಿಂದ ಪೂಜ್ಯರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1,500 ಮಿಕ್ಕಿ ಮಧ್ಯವರ್ಜನ ಶಿಬಿರಗಳನ್ನು ಮಾಡಿ ಸುಮಾರು 130,000 ಕುಟುಂಬಗಳು ಇವತ್ತು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಹಾಗೆಯೇ ನಾವು ಸರ್ಕಾರದ ಅನೇಕ ಸೌಲಭ್ಯಗಳನ್ನ ಜನಸಾಮಾನ್ಯರಿಗೆ ತಲುಪಿಸಬೇಕನ್ನುವಂಥ ಉದ್ದೇಶದಿಂದ ಇವತ್ತು ರಾಜ್ಯಾದ್ಯಂತ ಸುಮಾರು 10,000 ಸಾಮಾನ್ಯ ಸೇವಾ ಕೇಂದ್ರಗಳನ್ನ ಮಾಡಿ ಆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಇವತ್ತು ಸರ್ಕಾರದ ಅನೇಕ ಸೇವೆಗಳನ್ನಲ್ಲಿ ನಾವು ಕೊಡ್ತಿದ್ದೇವೆ. ಇದು ಇಶ್ರಮ್ ಕಾರ್ಡ್ ಆಗಿರ್ಬೋದು, ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಇಂಥ ಅನೇಕ ವ್ಯವಸ್ಥೆಗಳನ್ನ ಇವತ್ತು ಸಾಮಾನ್ಯ ಸೇವಾ ಕೇಂದ್ರದ ಅಡಿಯಲ್ಲಿ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮುಖಾಂತರ ಇವತ್ತು ನಾವು ಮಾಡ್ತಿದ್ದೇವೆ. ಹಾಗೆಯೇ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಸ್ವಾಸ್ಥ್ಯ ಸಂಘಗಳ ಸದಸ್ಯರ ಮಕ್ಕಳಿಗೆ ಇವತ್ತು ಶಿಷ್ಯವೇತನವನ್ನು ಕೊಡ್ತಿದ್ವಿ. ಇವತ್ತು ರಾಜ್ಯವ್ಯಾಪ್ತಿ ಸುಮಾರು 100,000 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಪಡಿಬೇಕಾದ್ರೆ ನಮ್ಮ ಸ್ವಾಸ್ಥ್ಯ ಸಂಘದ ಸದಸ್ಯರ ಮಕ್ಕಳಿಗೆ ಶಿಷ್ಯವೇತನವನ್ನು ಕೊಡುವಂಥದ್ದಾಗಿರ್ಬೋದು. ಮಾತೃಶ್ರೀ ಹೇಮಾವತಿಗಳವರ ಮಾರ್ಗದರ್ಶನದಲ್ಲಿ ಇವತ್ತು ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದ್ದಾವೆ. ಹಾಗೆಯೇ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ವೃದ್ಧರಿಗೆ ಆಶ್ರಯ ಕೊಡುವಂಥ ಕಾರ್ಯಕ್ರಮ ಇದೆ. ಅದೇ ರೀತಿಯಲ್ಲಿ ಇವತ್ತು ಅಂಗವಿಕಲರಿದ್ದರೆ ಇವತ್ತು ಜನಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ವೀಲ್ ಚೇರ್ ಕೊಡುವಂಥದ್ದು, ಸ್ಟಿಕ್ ಕೊಡುವಂಥದ್ದು, ವಾಟರ್ ಬೆಡ್ ಕೊಡುವಂಥದ್ದು, ಇಂಥ ಅನೇಕ ಕಾರ್ಯಕ್ರಮಗಳು ಕೂಡ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಿದ್ದೇವೆ. ಆನೇಕಲ್ ತಾಲೂಕಿನಲ್ಲಂತೂ ಯೋಜನೆಯ ಕಾರ್ಯಕ್ರಮಗಳು ಸುಮಾರು 2,500 ಮಿಕ್ಕಿ ನಾವಿಲ್ಲಿ ಸ್ವಾಸ್ಥ್ಯ ಸಂಘಗಳನ್ನ ಸಂಘಟನೆ ಮಾಡಿದ್ದೇವೆ. ಸುಮಾರು 25,000 ಮಂದಿ ಇವತ್ತು ಸ್ವಾಸ್ಥ್ಯ ಸಂಘದಲ್ಲಿ ಸದಸ್ಯರಿದ್ದಾರೆ. ಅವರಿಗೆ ಅನೇಕ ಕಾರ್ಯಕ್ರಮಗಳನ್ನ ಪೂಜ್ಯರು ಇವತ್ತು ಸಾಲ ಸೌಲಭ್ಯದ ಜೊತೆಗೆ ಅವರಿಗೆ ಅನುದಾನ ಕೊಡುವಂಥಾಗಿರ್ಬೋದು, ಸ್ವಉದ್ಯೋಗದ ಬಗ್ಗೆ ತರಬೇತಿ ಕೊಡುವಂಥಾಗಿರ್ಬೋದು, ಕಾನಪುರ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಭಾಳ ಯಶಸ್ವಿಯಾಗಿ ಯೋಜನೆಯ ಕಾರ್ಯಕ್ರಮಗಳು ಇವತ್ತು ಅನುಷ್ಠಾನ ಆಗ್ತಿದೆ. ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು, ಈ ಭಾಗದ ಶಾಸಕರಾಗಿರ್ಬೋದು, ಈ ಭಾಗದ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು, ಗಣ್ಯರಾಗಿರ್ಬೋದು, ಎಲ್ಲರ ಒಂದು ಕಾರ್ಯಕ್ರಮದಿಂದಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆನೇಕಲ್ ತಾಲೂಕಿನಲ್ಲಿ ಯೋಜನೆಯ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಇವತ್ತು ನಡೀತಿದೆ ಅನ್ನೋದು ಹೇಳಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ.